ಸರ್ ನಮಸ್ಕಾರ ಸರ್, ಇದೊಂದು ಡಾಂಬರ್ ರಸ್ತೆ. ಈ ಒಂದು ರಸ್ತೆ ಒಂದು ಹಳ್ಳಿಯಿಂದ ಇನ್ನೊಂದು ಹಳ್ಳಿಗೆ ಹೋಗುವಂಥ ಒಂದು ಒಂದು ರಸ್ತೆ. ಇದು ಕೊಳ್ಳೇಗಾಲ ಹೈವೇ ಇದೆಯಲ್ಲ, ಕೊಳ್ಳೇಗಾಲ ಹೈವೇ ಏನಿದೆ ಹೈವೇಗೆ ಒಂದು 4 ಕಿಲೋಮೀಟರ್ ಹತ್ರ ಆಗುತ್ತೆ. ಈ ಭಾಗ ಎಲ್ಲ ಸಂಪೂರ್ಣ ಎಲ್ಲ ಬ್ಲ್ಯಾಕ್ ಸಾಯಿಲ್, ಬ್ಲ್ಯಾಕ್ ಸಾಯಿಲ್ ಆದರೂ ಕೂಡ ಬ್ಲ್ಯಾಕ್ ಸಾಯಿಲಲ್ಲೇ ಒರಿಜಿನಲ್ ಮಣ್ಣಿದು, ಅಗ್ರಿಕಲ್ಚರ್ಗೆ ಯೋಗ್ಯವಾದಂಥ ಆಸ್ತಿ. ಆಯ್ತಾ, ಇದು ಈ ನಾನು ಹೇಳ್ತಿರ್ತಕ್ಕಂಥ ಆಸ್ತಿ. ಇದು ಇದು ಉತ್ತರ ದಕ್ಷಿಣಾಭಿಮುಖವಾಗಿ ಉದ್ದ ಜಾಸ್ತಿ ಇದೆ. ಸಾರಿ, ಈಸ್ಟ್ ವೆಸ್ಟ್, ಈಸ್ಟ್ ವೆಸ್ಟು ಉದ್ದ ಜಾಸ್ತಿ ಇದೆ, ಉತ್ತರ ದಕ್ಷಿಣಾಭಿಮುಖವಾಗಿ ಸ್ವಲ್ಪ ಅಗಲ ಕಮ್ಮಿ ಇದೆ. ಉತ್ತರ ದಕ್ಷಿಣಾಭಿಮುಖವಾಗಿ 75 ಅಡಿ ಬರ್ತದೆ. ಉತ್ತರ ದಕ್ಷಿಣಾಭಿಮುಖವಾಗಿ ಈ ಒಂದು ರಸ್ತೆಗೆ 75 ಅಡಿ ಇದೆ. ಆಯಿತಾ, ಹಿಂಭಾಗಕ್ಕೆ 85 ಅಡಿ ಬರ್ತದೆ. ಈ ಒಂದು ರೋಡ್ ಫೇಸಿಂಗು 75 ಅಡಿ ಇದೆ. ಜೊತೆಗೆ ಗ್ರೌಂಡ್ ವಾಟರ್ ಫಸ್ಟ್ ಕ್ಲಾಸ್ ಆಗಿದೆ. ಯಾಕೆಂದರೆ ಸುತ್ತ ಈ ಲ್ಯಾಂಡಿನ ಸುತ್ತ ಒಂದು ರೌಂಡು ಕಬರಿ ನಾಲ ಹೋಗಿದೆ. ಸೊ ಹಾಗಾಗಿ ಇಲ್ಲಿ ಗ್ರೌಂಡ್ ವಾಟರ್ ತೊಂದರೆ ಇಲ್ಲ. ನೋಡಿ, ಎಲ್ಲ ಕಬ್ಬು ಬಾಳೆ ಆ ಥರದ್ದೆಲ್ಲ ಹಾಕ್ಕೊಂಡಿದ್ದಾರೆ ಈ ಲ್ಯಾಂಡಿನ ಹಿಂಭಾಗಕ್ಕೆ. ಹಿಂಭಾಗಕ್ಕೆ ಅಕ್ಕಪಕ್ಕದಲ್ಲಿ ಆಲ್ಮೋಸ್ಟ್ ಎಲ್ಲ ಕ್ರಾಪ್ ಮಾಡಿದ್ದಾರೆ. ಎಲ್ಲೋ ಅಲ್ಲೊಂದು ಇಲ್ಲೊಂದು ಹಾಗೆ ಸಂತೆಮರಳಿಯಿಂದ ಈ ಒಂದು ಲ್ಯಾಂಡು ಒಂದು 4 ಕಿಲೋಮೀಟ್ರು ಹಾಕ್ಬೋದು. ಅಷ್ಟೇ, ಆಯಿತು, ಭಾಳ ಚೆನ್ನಾಗಿದೆ. ಒಂದು ಹೀಗೆ ಹೋದರೆ ಇನ್ನೊಂದು 2 ಕಿಲೋಮೀಟ್ರ್ ಅಂತರದಲ್ಲಿ ಒಂದು ಹಳ್ಳಿ ಸಿಗುತ್ತೆ. ಹೀಗೆ ಹೋದರೆ ಇನ್ನೊಂದು 2 ಕಿಲೋಮೀಟ್ರ್ ಅಂತರದಲ್ಲಿ ಇನ್ನೊಂದು ಹಳ್ಳಿ ಸಿಗುತ್ತೆ. ಒಂದೊಳ್ಳೆ ಇನ್ವೆಸ್ಟ್ಮೆಂಟ್ ಲ್ಯಾಂಡ್ ಅಂತ ಹೇಳ್ಬೋದು.